ರಂಗಪ್ಪನವರೇ ಸಾಕ ಇನ್ನು ಬೇಕ ತಾಯಿ ತಾಯಿ ನನ್ನ ಮನೆಯಲ್ಲಿ ಒಂದು ಕಬ್ಬಿಣದ ಪೆಟ್ಟಿಗೆ ಇದೆ ಅದರ ಬರ್ತಿ ಚಿನ್ನದ ನಾಣ್ಯಗಳು ತುಂಬಬೇಕು ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಜನ ಹೇಳ್ತಾರೆ ಅದೇ ತರ ನಾನು ನಾಲ್ಕು ಜನ ಕೇಳಬೇಕು ಅಲ್ವಾ ನಾನು ನಿನ್ನ ಕಾಲ್ ಮುರಿಯಲ್ಲ ತಾಯಿ ಎಲ್ಲೂ ಹೋಗದಾಗೆ ಕಾಲ್ ಕಟ್ ಹಾಕೋಣ ಅಂತ ಶುದ್ಧ ಮೋಸ ನನ್ನನ್ನ ಏನಾದರೂ ಕಟ್ ಹಾಕಿದ್ರೆ ನನ್ನ ಶಾಪ ಕೊಡದಾಗ್ತೀರಾ ಮಗು ಅಮ್ಮ ನಾನು ಸುಮ್ಮನೆ ಇರಲ್ಲ ನಾನು ಯಾರು ಗೊತ್ತಾ ನಿಮಗೆ ಇದು ಬರಿ ಛತ್ರಿ ಅಲ್ಲ ಹಲ್ಸಿನ ಮರದ ಗೂಟನೋ ಇದೆ ಈಗಿಂದ ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಒಳಗಾಗಿಸಿ ಲಕ್ಷ್ಮಿ ಅವರನ್ನ ಕರ್ಕೊಂಡು ಓಡಾಡ್ತೀನಿ ಶಿಷ್ಯ ನೀನು ಗತಿ ಕಾಣಿಸು ನಾನು ಯಾರು ಗೊತ್ತಾ ನಿಮಗೆ ಗೊತ್ತಾ ನನಗೆ ಹೆಡ್ಕಾಟ ಹೇಳ್ತೀನಿ ನೀನೇ ನನ್ನ ಗತಿ ಕಾಣಿಸೋದು ನಾನೇ ಹೋಗ್ತೀನಿ ತಾಯಿ ದಯವಿಟ್ಟು ಸಿಟ್ ಮಾಡ್ಕೋಬೇಡ ಇನ್ಮೇಲೆ ಯಾರ್ಯಾರಿಗೋ ದುಡ್ಡು ಕೊಡೋ ಬದಲು ಎಲ್ಲ ದುಡ್ಡು ನನಗೆ ಸಾಧ್ಯನೇ ಇಲ್ಲ ಶಿಷ್ಯ ಗೊತ್ತಾಯ್ತು ಗುರುಗಳೇ ಯಾರು ಕಟಾಕಿ ಅಂತ ಬಿಡ್ಸೋದು ಏನಾಯ್ತು ಅಂತ ಯಾರು ಏನಾಯ್ತು ನಾನು ಇಲ್ಲಿ ಇದೀನ ಕೆಟ್ಟ ಕನಸು ಏನಾದರೂ ಬಿತ್ತ ನನ್ನನ್ನ ಸಂಗಪ್ಪನವರು ಕರ್ಕೊಂಡು ಹೋಗಿ ಅವರ ಮನೆಯಲ್ಲಿ ಕಟ್ ಹಾಕಿಬಿಟ್ಟಿದ್ರು ಬಿಡ್ಸೋದಕ್ಕೆ ಯಾರು ಇರಲಿಲ್ಲ ಸಿಕ್ ಸಿಕ್ಕಲ್ಲೇ ಹೋದ್ರೆ ಹೀಗೆ ಆಗೋದು ಅಲ್ಲಮ್ಮ ಇಷ್ಟಕ್ಕೆಲ್ಲ ಹೆದರ್ತಿದೀಯಲ್ಲ ಅಷ್ಟೊಂದು ಜನ ಬಂದ್ರು ಅವ್ರಿಗೆ ಏನು ಮಾಡ್ತೀಯಾ ತಾಯಿ ನಮ್ಗೆ ಹಣ ಬೇಕು ನೀನ್ ದುಡ್ಡು ಕೊಟ್ರೆ ನಮ್ಮ ಕಷ್ಟ ಎಲ್ಲ ಕಳೆಯುತ್ತಮ್ಮ ಇಲ್ಲಿಂದ ತಂದು ಕೊಡ್ಲಿ ನಿಮ್ಮ ಮನೆಯಲ್ಲಿ ಇರೋದೇ ಕೊಡು ತಾಯಿ ಪಾರು ಆ ನಾನು ಪಾರು ಅಲ್ಲ ಲಕ್ಷ್ಮಿ ಲಕ್ಷ್ಮಿನೇ ಒಂದು ಮಾತು ಹೇಳ್ತೀನಿ ಕೇಳು ಯಾವತ್ತೇ ಆಗಲಿ ಬಡವರಿಗೆ ಬಿಟ್ಟಿ ದನ ಧಾನ್ಯನ ದಾನ ಮಾಡಬಾರದು ಸೋಮಾರಿಗಳಾಗಿ ಬಿಡ್ತಾರೆ ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ನೀನಾದರೂ ಅವರಿಗೆ ದೇವರು ಅಂತ ಗೊತ್ತಾದ್ರೆ ಜನಗಳು ತಗೊಂಡು ಹೋಗಿ ನಿನ್ನ ಹರದ ಹಣ್ಣೊಂದು ಮಾಡಿಬಿಡ್ತಾರೆ ಮನೆಗೆ ಕಟ್ಟತ್ತರಮ್ಮ ಇವಾಗ ನಾನು ಏನು ಮಾಡಲಿ ರೀ ಇವಾಗ ನಾನು ಹೇಳುವವರೆಗೂ ಕಣ್ಣು ಬಾಯಿ ಮುಚ್ಚಿಕೊಂಡು ಸೈಲೆಂಟ್ ಆಗಿ ಕೂತಿರಬೇಕು ತಾಯಿ ನೀವು ಬರಿ ಆಶೀರ್ವಾದ ಮಾಡಿದ್ರೆ ನಮಗೆ ಏನು ಅನುಕೂಲ ಆಗಲ್ಲ ತಿಂಗಳಿಗೆ 10000 ರೂಪಾಯಿ ಕೊಟ್ರೆ ನಾವು ಉದ್ದಾರ ಆಗ್ತೀವಿ ನನ್ನ ಮಗನು ಕಾರ್ ತಗೋಬೇಕು ಅನ್ಕೊಂಡಿದ್ದಾನೆ ನನ್ನ ಮಗ ಮನೆ ಕಟ್ಟಬೇಕು ಅಂತ ಇದ್ದಾನೆ ನೀವು ದುಡ್ಡು ಕೊಟ್ರೆ ಅನುಕೂಲ ಆಗುತ್ತೆ ನಾನು ಲಕ್ಷ್ಮಿ ಸರಿಯಾಗಿ ಕೇಳಿಸ್ಕೊಳ್ಳಿ ಲಕ್ಷ್ಮಿ ಅದ ನಾನು ನಿಮಗೆ ಏನು ಆದೇಶ ಕೊಡ್ತಾ ಇದೀನಿ ಅಂದ್ರೆ ಅತಿಯಾದ ಆಸೆ ಒಳ್ಳೆಯದಲ್ಲ ಕಷ್ಟಪಟ್ಟು ದುಡಿಲಿ ಬಿಟ್ಟಿಯಾಗಿ ಹಣ ತಗೊಂಡ್ರೆ ನೀವು ಯಾವತ್ತೂ ಉದ್ದಾರ ಆಗೋದಿಲ್ಲ ಮತ್ತೊಮ್ಮೆ ಇದೇ ಮನೆಗೆ ಬಂದು ಹಣಕ್ಕಾಗಿ ತುಂಬಾ ಬಿದ್ರೆ ನಿಮಗೆ ಶಾಪ ಕೊಡ್ತೀನಿ ನೀವುಗಳೆಲ್ಲ ಭಿಕ್ಷುಕರಾಗಿ ಬಿಡ್ತೀರಾ ಮನೆ ಮನೆ ಮುಂದೆ ಹೋಗಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ ಹೋಗ್ತೀರಾ ದುಡಿಯೋರಿಗೆ ಮಾತ್ರ ನಾನು ಹೊಡಿತೀನಿ ಸೋಮಾರಿಗಳಿಗೆ ಲಕ್ಷ್ಮಿ ಒಳ್ಳೆಯೋದಿಲ್ಲ ದುಡಿಯೋರೆಲ್ಲ ಹೊರಡಿ ಸೋಮಾರಿಗಳು ಮಾತ್ರ ಇಲ್ಲೇ ಇರಲಿ ನನ್ನ ಶಾಪಕ್ಕೆ ಗುರಿಯಾಗಲಿ ಗಜಲಕ್ಷ್ಮಿ ಎಲ್ಲರೂ ಹೋಗಾಯ್ತು ಬಿಡಮ್ಮ ನಿನ್ನ ದಿವ್ಯ ದೃಷ್ಟಿಯನ್ನು ಕಷ್ಟಪಟ್ಟು ದುಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮನುಷ್ಯ ಯಾರು ದೇವರಾಗೋದಕ್ ಸಾಧ್ಯನೇ ಇಲ್ಲ ಅಂತ ನನಗೆ ಇಷ್ಟೊಂದೆಲ್ಲ ಬುದ್ಧಿ ಕೊಟ್ಟಿದ್ದು ಯಾರು ಗೊತ್ತಾ ದೇವರು ಲಕ್ಷ್ಮಿ ಅವ್ರ ಏನಾದ್ರೂ ಸಿಕ್ಕರೆ ಕ್ಯಾರೆಟ್ ಹಲ್ವಾ ಕೊಟ್ಟು ಥ್ಯಾಂಕ್ಸ್ ಹೇಳ್ತೀನಿ ನೀವೇನೇ ಥ್ಯಾಂಕ್ಸ್ ಹೇಳೋದಿದ್ರು ಈ ಟೇಪ್ ರೆಕಾರ್ಡರ್ ಅಲ್ಲಿ ಇದ್ದಾಳಲ್ಲ ಲಕ್ಷ್ಮಿ ಅವಳಿಗೆ ಥ್ಯಾಂಕ್ಸ್ ಹೇಳಿ ಮೇಡಮ್ ಟೇಪ್ ರೆಕಾರ್ಡರ್ ಒಳಗಡೆ ಲಕ್ಷ್ಮಿನ ನೋ ಚಾನ್ಸ್ ಮೇಡಮ್ ರೇ ಯಾಕೆ ಮೇಡಮ್ ರೇ ಚಾನ್ಸ್ ಇಲ್ಲ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಲಕ್ಷ್ಮಿ ತರ ನಾಟಕ ಮಾಡ್ತಿರೋ ನಿಮಗೆ ಬುದ್ಧಿ ಕಲಿಸಬೇಕು ಹಾಗೇನೆ ಆ ಜನರಿಂದ ನಿಮ್ಮನ್ನ ಬಚಾವ ಮಾಡಬೇಕು ಅನ್ನೋ ಕನ್ಸರ್ನ್ ಇಟ್ಕೊಂಡು ನಾವು ಡಬ್ಬಿಂಗ್ ಆರ್ಟಿಸ್ಟ್ ಅನ್ನ ಕರೆಸಿ ಸ್ಟುಡಿಯೋದಲ್ಲಿ ವಾಯ್ಸ್ ಅನ್ನ ರೆಕಾರ್ಡ್ ಮಾಡಿಸಿ ಇಲ್ಲಿ ತಂದು ಕೇಳಿಸಿದ್ವಿ